नमस्कार निम्मेल्लरिगू ज्योति चानल गे स्वागत सुस्वागत नीवु नोड्ता इद्दीरा मीडियाइज़म दि पवर् आफ् जर्नलिज्म वीक्षकरे निम्मेल्लरिगू ज्योतिष फल कार्यक्रम के स्वागत सुस्वागत इदु निम्म भविष्य निम्म फल ओम श्री गुरुभ्यो नमः हरि ओम जपाकुसुम संकाशं काश्यपेयं महोद्युतिं तमोरिं सर्वपापघ्नं प्रणतोऽस्मि दिवाकरं श्रीगुरुभ्यो नमः हरिः ओम। आत्मीय प्रिय प्रेक्षक मित्ररे, सिंह राशि ई राशिया 22 मुख्यवाद विचारगळन्नु तिळ्कोळ्ळबेकु। एनिदे ಸಾಧಾರಣವಾಗಿ ನಮ್ಮಲ್ಲಿ ಏನಾಗುತ್ತೆ, ಸಿಂಹರಾಶಿ ಅಂದ ಕೂಡಲೇ ಏ ಸಿಂಹರಾಶಿ ಹುಟ್ಟಿದನಪ್ಪ ಅವನು ಮಾರ್ಜಾತಕ ಅಂತಾರೆ। ಆದರೆ ನಿಜವಾಗ್ಲೂ ಹೇಳ್ತೀನಿ, ರಾಶಿಯಿಂದ ಯಾರು ಮಾರ್ಜಾತಕವನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ, ಜಾತಕವನ್ನು ನೋಡಿ ಮಾರ್ಜಾತಕನ, ದುರದೃಷ್ಟ ಜಾತಕನ, ಸಿರಿವಂತಿಗೆ ಜಾತಕನ, ಅದೃಷ್ಟವಂತ ಜಾತಕನ, ಸಾಧನೆ ಮಾಡುವಂಥ ಜಾತಕನ ಅಂತ ನಾವು ನೋಡ್ಬೋದು। ಆದರೆ ರಾಶಿನ ಇಟ್ಕೊಂಡು ನಾವು ನೋಡಲಿಕ್ಕಾಗಲ್ಲ। ಇರಲಿ, ಆದರೂ ಸಿಂಹರಾಶಿಯವ್ರಿಗೆ ಸ್ವಲ್ಪ ಅಗ್ನಿತತ್ವ ಜೋರಾಗಿರೋರೆ, ಎಲ್ಲದರಲ್ಲೂ ನಾನು ಕಿಂಗ್ ಆಗಿರಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿಗಳೇ ಇರಲಿ, ಸ್ವಭಾವ ಗುಣ ಸ್ವಭಾವ ರಾಶಿ ಸ್ವಭಾವ ಯಾರೇನು ಮಾಡೋಕ್ಕಾಗುತ್ತೆ, ನಾನೇನು ಬಂದು ನಿಮ್ಮ ರಾಶಿ ಸ್ವಭಾವ ಶೀತವಾಗಿದೆ ಉಷ್ಣವಾಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ನಿಮ್ಮದು ಉಷ್ಣನೇ, ಸಿಂಹರಾಶಿಯವರು ಯಾವಾಗಲೂ ಕುದಿತಾ ಇರ್ತೀರಾ। ಇರಲಿ, ಮುಖ್ಯವಾದ ವಿಚಾರಕ್ಕೆ ಬಂದ್ಬಿಡೋಣ। ರಾಶಿ ಸಿಂಹರಾಶಿ ಒಂದು ಗಂಡು ರಾಶಿ, ನಾವು ಹೆಣ್ಣು ನಪುಂಸಕ ಆ ಥರ ಮಾತಾಡಿದಾಗ ಇದು ಗಂಡು ರಾಶಿ, ಸಿಂಹ ರಾಶಿ ಒಂದು ಗಂಡು ರಾಶಿ। ಈ ರಾಶಿಗೆ ಅಧಿಪತಿ ಯಾರು ಅಂದರೆ ಸೂರ್ಯ, ರವಿಯನ್ನು ಈ ರಾಶಿಗೆ ಅಧಿಪತಿ ಅಂತ ಹೇಳ್ತೀವಿ। ಇನ್ನು ಯಾವ ಗ್ರಹ ಉಚ್ಚಸ್ಥಾನ ಆಗುತ್ತೆ ಸಿಂಹರಾಶಿ ಅಂದರೆ, ಯಾವ ಗ್ರಹಕ್ಕೂ ಸಿಂಹರಾಶಿಯಲ್ಲಿ ಉಚ್ಚಸ್ಥಾನ ಇಲ್ಲ। ಅಕಸ್ಮಾತ್ ರವಿ ಏನಾದರೂ ಸಿಂಹರಾಶಿಯಲ್ಲೇ ಇದ್ದರೆ ಅದರ ಸ್ವಕ್ಷೇತ್ರ ಉಚ್ಚಸ್ಥಾನ ಅಂತ ಕೂಡ ಕೆಲವರು ಕರೀತಾರೆ, ಅದನ್ನು ಎಲ್ಲರೂ ಕೂಡ ಅದನ್ನು ಸ್ವೀಕಾರ ಮಾಡಲಿಲ್ಲ ಇನ್ನು। ಆದರೆ ರವಿಗೆ ಅದು ಸ್ವಂತ ಮನೆ, ಯಾಕಂದರೆ ರವಿ ರಾಶಿ, ಅದರಿಂದ ಸ್ವಂತ ಮನೆ ಸಿಂಹರಾಶಿ ರವಿ ರಾಶಿ। ರವಿ ಇದ್ದರೆ ಕೆಲವರು ಉಚ್ಚಸ್ಥಾನ ಅಂತಲೂ ಹೇಳ್ತಾರೆ, ಕೆಲವರು ಸ್ವಕ್ಷೇತ್ರ ಅಂತಲೂ ಹೇಳ್ತಾರೆ, ಎರಡಕ್ಕೂ ಒಂದೇ ಥರದ ಫಲ ಅಂತಲೂ ಕೂಡ ಸುಮಾರು ಜನ ಹೇಳ್ತಾರೆ ಜ್ಯೋತಿಷ್ಯರು। ಇರಲಿ, ಇನ್ನು ನೀಚ ಗ್ರಹ ಯಾವುದು ಅಂತಂದರೆ, ತುಂಬ ನೀಚ, ಶನಿಗೆ ನೀಚ ಆಗಿರೋದು ಮೇಷರಾಶಿ, ಆದರೆ ನೀಚ ಫಲವನ್ನು ಕೊಡುವಂಥದ್ದು ಶನಿ ಎಲ್ಲಿದ್ರಪ್ಪ ಅಂತಂದರೆ ಅದು ಸೂರ್ಯನ ರಾಶಿ, ಸಿಂಹರಾಶಿಯಲ್ಲಿ ಶನಿ ಇದ್ದರೆ ಅದು ತುಂಬ ಕೆಟ್ಟ ಫಲ ಬಿಡಿ, ಶನಿಯಿಂದ ಏನೇನು ಉಪಯೋಗ ಆಗಲ್ಲ, ಬರೀ ನೆಗೆಟಿವೇ। ಸರಿ, ಇನ್ನು ಮಿತ್ರಗ್ರಹ ಯಾರು, ಸೂರ್ಯನಿಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ, ಕ್ಲೋಸ್ ಫ್ರೆಂಡ್ಸ್, ಹೂ ಆರ್ ದ ಕ್ಲೋಸ್ ಫ್ರೆಂಡ್ಸ್ ಫಾರ್ ಸೂರ್ಯಗ್ರಹ, ಅದನ್ನು ನಾವು ನೋಡಿದಾಗ ಸೂರ್ಯಗ್ರಹನಿಗೆ ಕುಜಗ್ರಹ, ಗುರುಗ್ರಹ, ಕೇತುಗ್ರಹ, ಚಂದ್ರಗ್ರಹ, ನಾಲ್ಕು ಗ್ರಹಗಳು ಕ್ಲೋಸ್ ಫ್ರೆಂಡ್ಸೇ ಸೂರ್ಯನಿಗೆ। ಇನ್ನು ಶತ್ರುಗಳು ಯಾರ್ಯಾರಪ್ಪ ಅಂತಂದರೆ, ಶತ್ರು ಬಂದು ಶನಿ ಶತ್ರು ಆಗ್ತಾರೆ, ರಾಹು ಶತ್ರು ಆಗ್ತಾರೆ, ಶುಕ್ರ ಶತ್ರು, ಶನಿ ಶುಕ್ರರು ರಾಹು ಮೂರು ಜನರು ಕೂಡ ಸೂರ್ಯನಿಗೆ ಶತ್ರುಗಳು। ಹಾಗಾಗಿ ಈ ಮೂರು ಜನರು ಸಿಂಹರಾಶಿಯಲ್ಲಿ ಇರಬಾರ್ದು, ಅದನ್ನು ತಿಳ್ಕೊಳ್ಬೇಕು ನೀವು, ಯಾಕಂದರೆ ನಿಮ್ಮ ರಾಶಿ ಬಗ್ಗೆ ತಾನೇ ಹೇಳ್ತಾ ಇದ್ದೀನಿ ನಾನು, ನಿಮ್ಮ ರಾಶಿ ಬಗ್ಗೆ ನೀವು ತಿಳ್ಕೊಳ್ದೆ ನಾನು ತಿಳ್ಕೊಳೋಕ್ಕಾಗತ್ತಾ? ನಾನು ತಿಳ್ಕೊಳ್ಬೇಕು, ಆ ಥರ ಇತ್ತ ನಿಮ್ಮ ಜಾತಕ ಮೊದಲು ಜ್ಯೋತಿಷ್ಯರು ತೋರಿಸಿ, ಏನು ಮಾಡಬೇಕು ಶತ್ರುಗಳು ನಮ್ಮ ಜಾತಕದಲ್ಲಿದ್ದಾರೆ, ಪರಿಹಾರ ಮಾಡಿಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ। ಇನ್ನು ಎಂಟನೇ ವಿಚಾರ ಏನಪ್ಪ ಅಂದರೆ, ಯಾವ ದಿಕ್ಕು ತುಂಬ ಚೆನ್ನಾಗಿರುತ್ತೆ ಅಂತಂದರೆ, ಸಿಂಹರಾಶಿಯವರಿಗೆ ಪೂರ್ವ ದಿಕ್ಕು ನೋಡಿ, ಕರೆಕ್ಟಾಗಿ ಸೂರ್ಯನ ಉದಯ 180 ಡಿಗ್ರಿ ಆಸ್ಪೆಕ್ಟ್ಸಲ್ಲಿ ಪೂರ್ವಕ್ಕೆ ನಿಂತ್ಕೊಂಡ್ರೆ ಎದುರುಗಡೆ ಕಣ್ಣು ಕಾಣ್ತಕ್ಕಂಥ ಸೂರ್ಯ ಇದನ್ನೆಲ್ಲ ಪರಮಾತ್ಮ ಸಿಂಹರಾಶಿಯವರಿಗೆ ಪೂರ್ವ ದಿಕ್ಕು ಭಾಳ ಅದೃಷ್ಟವನ್ನು ಕೊಡ್ತಕ್ಕಂಥ ದಿಕ್ಕು, ಆಯ್ಕೆ ಮಾಡಿ ಪೂರ್ವಕ್ಕೆ, ಪ್ರತಿಯೊಂದು ಕೆಲಸನೂ ಪೂರ್ವಕ್ಕೆ ಕೂತೆ ಮಾಡಿ, ಪೂರ್ವಕ್ಕೆ ನಿಂತೆ ಮಾಡಿ, ಪ್ರತಿಯೊಂದು ಕೆಲಸವನ್ನು ನೀವು ಪೂರ್ವಕ್ಕೆ ನಿಂತು ಮಾಡಿದಾಗ ಸಕ್ಸಸ್ ಜಾಸ್ತಿ ಇರುತ್ತೆ, ಸಕ್ಸಸ್ ಲೆವೆಲ್ ಜಾಸ್ತಿ ಇರುತ್ತೆ, ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಅದನ್ನು ಗಮನ ಇಟ್ಕೊಳ್ಬೇಕು। ಇನ್ನು ಒಂಬತ್ತನೇ ವಿಚಾರ, ಯಾವ ಸ್ವಭಾವ ಚರಣ ಸ್ಥಿರಣ ದಿಸ್ವಭಾವ ಅಂದರೆ ಸ್ಥಿರ ಸ್ವಭಾವ ನೋಡಿ, ಸಿಂಹರಾಶಿಯವರು ಸಾಧಾರಣವಾಗಿ ಸಿಂಹಾಸನ ಮೇಲೆ ಕೂತ್ಕೊಬೇಕಂತ ಆಸೆ ಜಾಸ್ತಿ, ಓಡಾಡಬೇಕು ಅಂತ ಆಸೆ ಇರಲ್ಲ, ಅದಕ್ಕೆ ಚರ ಸ್ಥಿರ ದ್ವಿಸ್ವಭಾವದಲ್ಲಿ ಸ್ಥಿರ ರಾಶಿ ಇದು, ಸ್ಥಿರವಾಗಿ ಒಂದು ಕಡೆ ಕೂತುತ್ತೆ, ಆಫೀಸಲ್ಲಿ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು MD CEO ಚೇರ್ಮನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿರೋದು, ಸುಮ್ಮನೆ ಯಾವುದೋ ಒಂದು ಚೆಕ್ಕಿಗೆ ಸೈನ್ ಹಾಕೋದು, ಅಗ್ರಿಮೆಂಟಿಗೆ ಸೈನ್ ಹಾಕೋದು, ಬ್ಯಾಂಕಿಗೆ ಸೈನ್ ಹಾಕೋದು, ಅವ್ರಿವ್ರು ನೋಡ್ಕೊಳ್ಳೋದು, ಸಿ ಸಿ ಕ್ಯಾಮ್ರಾ ನೋಡ್ಕೊಂಡು, ಎಸಿ ರೂಮಲ್ಲಿ ಯಾಕೆ ಕೂತಿರೋದು ಅಂತ ಕಿಂಗ್, ನೀನೇನು ಬಿಡೋ ರಾಜ ಯಾವಾಗಲೂ ಈ ಥರ ಮಾತು ಕೇಳಿದ್ರು, ಹಳ್ಳಿ ಕಡೆ ಎಲ್ಲ ಹೇಳ್ತೀವಲ್ಲ,
ಬಿಡೋ ಮಗ ನೀನೇನೋ ತುಂಬಾ ರಾಜನ ತರ ಇದೀಯಾ ರಾಜನ ತರ ಬದುಕ್ತಾ ಇದೀಯಾ ನಿಮ್ಮ ಅಪ್ಪನು ರಾಜನ ತರ ಇದ್ದ ನಿನ್ನ ಮಗನು ರಾಜನ ತರ ಇರ್ತಾನೋ ಈ ಮಾತುಗಳೆಲ್ಲ ಕೇಳಿದ್ಯಲ್ಲ ಆ ರಾಜಸತ್ವ ಅನ್ನುವಂಥದ್ದು ಸಿಗುತ್ತೆ ಸಾಧಾರಣವಾಗಿ ಸಿಗುವಂಥದ್ದು ರಾಜಸತ್ವ ಅನ್ನುವಂಥದ್ದು ಸಿಗುತ್ತೆ ಇನ್ನು ಶರೀರದ ಯಾವ ಭಾಗಕ್ಕೆ ಸೂರ್ಯ ಅಧಿಪತಿಯನ್ನು ವಹಿಸ್ತಾನೆ ಅಂತಂದರೆ ಹೊಟ್ಟೆ ಕರುಳು ಬೆನ್ನು ಮತ್ತು ಕಣ್ಣು ಈ ಕಣ್ಣು ತುಂಬ ಮುಖ್ಯ ಈ ಜಗತ್ತಿನ ಕಣ್ಣು ಯಾರು ಗೊತ್ತಾ ಇವಾಗ ನಮಗೆ ಮನುಷ್ಯರಿಗೆ ಎರಡು ಕಣ್ಣಿರುತ್ತೆ ಜಗತ್ತಿಗೆ ಕಣ್ಣು ಯಾರು ಗೊತ್ತಾ ಸೂರ್ಯ ಅರುಣ ಪ್ರಶ್ನೆ ಮಂತ್ರದಲ್ಲಿ ಬರುತ್ತೆ ಸೂರ್ಯ ಆತ್ಮ ಜಗತಸ್ತಸ್ತುಷಶ್ಚ ತಚ್ಚಕ್ಷರ್ ದೇವಹಿತಂ ಪುರಸ್ತಾತ್ ಶುಕ್ರ ಮುಚ್ಚರತ್ ಮಂತ್ರ ಬರುತ್ತೆ ಈಗ ಏನೋ ಸೂರ್ಯ ಬಂದು ಜಗತ್ತಿನ ಕಣ್ಣು ಅಂತ ಹಾಗಾಗಿ ಮನುಷ್ಯನ ಕಣ್ಣಿಗೆ ಅಧಿಪತಿಯಾಗಿದ್ದಾನೆ ಸೂರ್ಯ ಕಣ್ಣಿನ ಸಮಸ್ಯೆ ಇದೆಯಾ ಸೂರ್ಯನನ್ನು ಆರಾಧನೆ ಮಾಡಿ ಸೂರ್ಯ ಯಾವ್ಯಾವ ಶರೀರದ ಭಾಗಕ್ಕೆ ಅಧಿಪತಿಯಾಗಿದೆ ಅಂದರೆ ಕಣ್ಣು ಕರುಳು ಕರುಳಿನ ಭಾಗ ಮತ್ತು ಬೆನ್ನಿನ ಭಾಗ ಹೊಟ್ಟೆ ಭಾಗ ಈ ನಾಲ್ಕು ಕೂಡ ಸೂರ್ಯ ಅಧಿಪತಿಯಾಗಿರ್ತಾನೆ ಹಾಗಾಗಿ ಆ ನಾಲ್ಕು ಬಲವಾಗಬೇಕಂದ್ರೆ ಸೂರ್ಯನೇ ಅನುಗ್ರಹ ಮಾಡಬೇಕು ಇನ್ನು ಯಾವ ರಾಶಿಕಲ್ಲು ತುಂಬ ಚೆನ್ನಾಗಾಗುತ್ತೆ ಅಂತಂದರೆ ರೂಬಿ ಮಾಣಿಕ್ಯ ಗೊತ್ತಲ್ಲ ನಿಮಗೆ ಆ ರೂಬಿ ಬಂದು ತುಂಬ ತುಂಬ ಫಲ ಕೊಡುತ್ತೆ ಬಟ್ ನಿಮ್ಮ ರಾಶಿಗೆ ಮಾತ್ರ ಬೇಸಿಕ್ ಅಸ್ಟ್ರಾಲಜಿ ಯಾವ ಕಲ್ಲು ಹಾಕ್ಬೇಕಂದ್ರೆ ನೀವು ಜಾತಕ ನೋಡಿಸ್ಬೇಕು ಇನ್ನು ಯಾವ ದೇವರನ್ನು ಆರಾಧನೆ ಮಾಡಬೇಕು ಅಂತಂದರೆ ಸೂರ್ಯನನ್ನು ರಾಶ್ಯಾಧಿಪತಿಯಾಗಿ ಹೊಂದಿರತಕ್ಕಂಥ ಸಿಂಹರಾಶಿಯವರು ಸದಾಕಾಲ ಪರಮೇಶ್ವರನನ್ನು ಆರಾಧನೆ ಮಾಡಬೇಕು ಈಶ್ವರ ಆರಾಧನೆ ಮಾಡೋದರಿಂದ ನಿಮಗೆ ಭಾಳ ಬಲ ಜಾಸ್ತಿ ವೃದ್ಧಿ ಆಗುತ್ತೆ ಯಾವ ಸ್ಥಳಗಳು ತುಂಬ ಇಷ್ಟಪಡ್ತಾರೆ ಸಿಂಹರಾಶಿಯವರು ಅಂದರೆ ನಾನು ಆಗ್ಲೇ ಹೇಳಿಬಿಟ್ಟೆ ಒಂದು ಸಿಂಹಾಸನ ಇನ್ನೊಂದು ಪ್ಯಾಲಸ್ ಇನ್ನೊಂದು ಈಗ ನಮ್ಮ ಕರ್ನಾಟಕಕ್ಕೆ ತಗೊಳ್ಳಿ ವಿಧಾನಸೌಧದಲ್ಲಿ ನಾನು ಒಳ್ಳೆ ಸೀಟಲ್ಲಿ ಕುತ್ಕೋಬೇಕು ಅಂತ ಆಸೆ ಪಡೋದು ಅಥವಾ ಒಳ್ಳೆ ಕಾಡು ಗುಹೆಯಲ್ಲಿ ಕುತ್ಕೋಬೇಕಂತ ಆಸೆ ಪಡೋದು ಸಿಂಹರಾಶಿಯವ್ರು ಎಲ್ಲಿ ಕೂತರು ಯಾವುದೋ ಫಿಲಮ್ಗಳಲ್ಲಿ ಹೇಳ್ತಾರೆ ಸರ್ ನೀನು ಎಲ್ಲಿದ್ದರೂ ರಾಜ ಬಿಡೋ ಅಂತ ಹಾಗೆ ರಾಜಸತ್ವ ಎಲ್ಲೇ ಇದ್ದರೂ ರಾಜತ್ವ ಆ ಥರ ಒಂದು ಅದ್ಭುತವಾದ ಫಲ ಇದೆ ಇನ್ನು ಮೂಲ ತ್ರಿಕೋಣ ಯಾವ ಗ್ರಹ ನಿಮ್ಮ ರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಮೂಲ ತ್ರಿಕೋಣ ಆಗುತ್ತೆ ಅಂದರೆ ಅದು ರವಿ ರಾಶಿನೇ ಅಂದರೆ ಸೂರ್ಯನೇ ಮೂಲ ತ್ರಿಕೋಣವಾಗ್ತಾನಲ್ಲಿ ತುಂಬ ಇಷ್ಟವಾದ ಬಣ್ಣ ಯಾವುದೋ ಸಿಂಹರಾಶಿಯವರು ಅಂದರೆ ಕೆಂಪು ಅದನ್ನು ನೀವು ಆಚರಣೆ ಮಾಡಬೇಕು ಇನ್ನು ಯಾವ್ಯಾವ ನಕ್ಷತ್ರಗಳು ಅಂದರೆ ಮಕ ನಕ್ಷತ್ರದ ನಾಲ್ಕನೇ ಪಾದ ಪುಬ್ಬ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಉತ್ತರ ನಕ್ಷತ್ರದ ಒಂದು ಪಾದ ಒಟ್ಟು ಸೇರಿ ಪರಿಪೂರ್ಣವಾಗಿ ಒಂಬತ್ತು ಪಾದವಾಗಿ ನಿಮಗೆ ಸಿಂಹರಾಶಿ ಆಗುತ್ತೆ ಇನ್ನು ಯಾವ ಸಂಖ್ಯೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಖ್ಯೆ ಯಾವುದು ಅಂತಂದರೆ ಸಿಂಹರಾಶಿ ಎವರ್ ಎವರ್ ನಂಬರ್ ಒನ್ ಫಸ್ಟ್ ನಂಬರ್ ಒನ್ ಕ್ರಮ ಸಂಖ್ಯೆ ಒನ್ ಅನ್ನುವಂಥ ನಂಬರು ನಿಮಗೆ ತುಂಬ ವೈಬ್ರೇಷನ್ಸ್ ಪಾಸಿಟಿವ್ ಆಗಿ ಕೊಡುವಂಥ ಸಾಧ್ಯತೆಗಳು ಸುಮಾರು ಜನ ಈ ಕಾರುಗಳಲ್ಲಿ ಯಾವುದೋ ಇರುತ್ತೆ ಕೆ ಎ 01 MD 12 12 ಅಂತ ಏನೋ ಇರುತ್ತೆ ಅಂದ್ಕೊಳ್ಳಿ ನಂಬರು ಯಾವುದೋ ಒಂದು ನಂಬರು ಅದು ಅವ್ರಿಗೆ ಆಗಲ್ಲ ಆದರೂ ಕೂಡ ಸಿಂಹರಾಶಿಯವ್ರು ಏನು ಮಾಡ್ತಾರೆ ನಂಬರ್ ಒನ್ ಅಂತ ಒಂದು ಸ್ಟಿಂಗರ್ ಕಟ್ಟಿಂಗ್ ಮಾಡಿಕೊಂಡು ಹಿಂದಿನ ಕಾಲದಲ್ಲಿ ಬಾಗಿಲ ಮೇಲೆ ನಂಬರ್ ಪ್ಲೇಟ್ ಬರೀತಾ ಇದ್ರೆ ಗೊತ್ತಾ ನಿಮಗೆ ಆ ಥರ ಕಾರ್ ಮೇಲೆ ಹಾಕ್ಕೊಳ್ಳೋದು ಆಫೀಸಲ್ಲಿ ಹಾಕ್ಕೊಳ್ಳೋದು ಹೌದು ಇದೆಲ್ಲ ಚೆನ್ನಾಗಿರುತ್ತೆ ಮೂಢನಂಬಿಕೆ ಅಲ್ಲ ಇದು ವೈಬ್ರೇಷನ್ ಕೊಡುತ್ತೆ ಪಾಸಿಟಿವ್ ಆಗಿ ನಿಮಗೆ ಹಾಗಾಗಿ ನಂಬರ್ ಒನ್ ಇಸ್ ಅ ವೆರಿ ಫೇವರಬಲ್ ನಂಬರ್ ನಿಮಗೆ ಆಸ್ ಪರ್ ಸಂಖ್ಯಾಶಾಸ್ತ್ರ ಇನ್ನು ವಾತಾವರಣ ಹೇಗಿರುತ್ತೆ ಅಂದರೆ ಯಾವಾಗಲೂ ಉಷ್ಣದ ವಾತಾವರಣ ತುಂಬ ಉಷ್ಣ ಜಾಸ್ತಿ ಇರುತ್ತೆ ಗುರ್ರ ಅಂತ ಇರ್ತಾರೆ ಯಾವಾಗಲೂ ಸಿಂಹರಾಶಿಯವರು ಯಾಕಂದರೆ ತುಂಬ ಬಿಸಿ ಯಾವಾಗಲೂ ಮೈ ಬಿಸಿ ಜಾಸ್ತಿ ಇರುತ್ತೆ ತೊಂದರೆಗಳಾಗುವಂಥ ಭಾಗವೂ ಅದೇ ಸೇಮ್ ಕಣ್ಣು ಹೊಟ್ಟೆ ಕರುಳು ಬೆನ್ನು ತುಂಬ ತೊಂದರೆ ಆಗುತ್ತೆ ಇದು 19ನೇ ಗುಣ 25 ಉದ್ಯೋಗ ಯಾವ ಥರದ್ದು ಮಾಡ್ತೀರ ಗೊತ್ತಾ ನೀವು ಮಾಡಿದ್ರೆ ವಿದ್ಯುತ್ ಕರೆಂಟ್ಗೆ ಸಂಬಂಧಪಟ್ಟಂಥ ಉದ್ಯೋಗ ವಿದ್ಯಾಭ್ಯಾಸ ಹೋದ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟದ್ದು ಕಲ್ಲಿದ್ದಲು ಗುಹೆಗಳು ಸೈಂಟಿಸ್ಟು ಈ ಥರದ್ದು ಆಗ್ತೀರಾ ಇಲ್ಲ ಅಂದರೆ ಸರ್ಕಾರದಲ್ಲಿ ಉದ್ಯೋಗ ಮಾಡ್ತೀರಾ ಗೌರ್ಮೆಂಟ್ ಸರ್ವೆಂಟ್ ಒಂದು ಪೊಲೀಸ್ ಆಗಿನೋ ಒಂದು ಆರ್ಮಿಯಲ್ಲೋ ಒಂದು ಸೈನಿಕನಾಗಿನೋ ಅಥವಾ ಏನೋ ಒಂದು IAS IPS ಇಂದ ಪ್ರತಿಯೊಂದು ಗೌರ್ಮೆಂಟ್ಗಾಗಿ ಕನಿಷ್ಠ ಪಕ್ಷ ಕಸ ಗುಡಿಸೋ ಕೆಲಸ ಇದ್ದರೂ ಗೌರ್ಮೆಂಟಲ್ಲೇ ಮಾಡ್ತೀರಾ ನಿಮಗೆ ಗೌರ್ಮೆಂಟ್ ದುಡ್ಡು ತಿನ್ನುವಂಥ ಯೋಗ ಇರುತ್ತೆ ಸಿಂಹರಾಶಿಯವಾಗಿ ಇನ್ನು 21ನೇ ಗುಣ ಯಾವ ರುಚಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಅಂದರೆ ಹುಳಿ ಮತ್ತು ಖಾರ ತುಂಬ ಆಸೆಪಟ್ಟು ತಿನ್ನುವಂಥವ್ರು ತುಂಬ ಬಯಸಿ ಬಯಸಿ ರೋಡ್ ಪಕ್ಕದಲ್ಲೆಲ್ಲಾದರೂ ಬಜ್ಜಿ ಬೋಂಡ ಹಾಕ್ತಾಯಿದ್ರೆ ಇನ್ನು ಹಿಡಿಯೋಕ್ಕಾಗಲ್ಲ ಅದು ಉತ್ತರ ಭಾಗದಲ್ಲಂತೂ ಉತ್ತರ ಕರ್ನಾಟಕದಲ್ಲಂತೂ ಈ ಮಂಡಕ್ಕಿ ಮಿರ್ಚಿ ಇದೆಲ್ಲ ಸಿಂಹರಾಶಿಯವ್ರು ಆದರೆ ಟನ್ಗಳು ಟನ್ಗಳು ತಿಂದುಬಿಡ್ತಾರೆ ಅನ್ನೋ ಗೊತ್ತಿಲ್ಲ ಒಂದೊಂದು ವರ್ಷಕ್ಕೂ ಅಂದರೆ ಅಷ್ಟು ಅದ್ಭುತವಾದಂಥ ಒಂದು ಶಕ್ತಿ ಅವರು ಬರಬೇಕು ಅಂದರೆ ಸಿಂಹರಾಶಿಯವ್ರಿಗೆ ಹುಳಿ ಮತ್ತು ಖಾರ ಬೀಳಬೇಕು ಅವ್ರಿಗೆ ಅವ್ರಿಗೆ ರುಚಿಯಾಗಿರೋಂಥದ್ದು ಅದೇ ಪದಾರ್ಥವೇ
ಇನ್ನು ಯಾವ ತತ್ವ ಅಂದರೆ ಬೆಂಕಿ ತತ್ವ ಅಗ್ನಿ ತತ್ವದಲ್ಲಿ ಹುಟ್ಟಿರ್ತಾರೆ. ಅದಕ್ಕೆ ಯಾವಾಗಲೂ ಸಿಂಹರಾಶಿಯವ್ರನ್ನ ಮಾತ್ರ ನೇರವಾಗಿ ಮಾತಾಡಿಸ್ಬಾರ್ದಂತೆ, ಎದುರು ಬದ್ರು ಕೂತ್ಕೊಂಡು ಸಿಂಹರಾಶಿಯವ್ರನ್ನ ಮಾತಾಡಿಸ್ಬಾರ್ದಂತೆ, ಪಕ್ಕದಲ್ಲಿ ಮಾತಾಡಿಸ್ಬೇಕಂತೆ. ಯಾವಾಗ ಪಕ್ಕದಲ್ಲಿ ಮಾತಾಡಿಸೋ ಕೆಲಸ ಆಗುತ್ತೆ, ಎದುರು ಬದ್ರು ಮಾತಾಡಿಸೋ ಕೆಲಸ ಆಗಲ್ಲ. ಎದುರು ಬದ್ರು ಮಾತಾಡಿದಾಗ ಎದ್ದು ಹೊಡೆದು ಬಿಡೋದು, ಬೈದು ಬಿಡೋದು, ಕೆಟ್ಟ ಕೆಟ್ಟ ಮಾತಲ್ಲಿ ಬೈದು ಬಿಡೋದು, ಆ ಕೆಲಸ ಕೆಟ್ಟೋದಂಗೆ. ಪಕ್ಕದಲ್ಲಿದ್ದರೆ ಆಗಲ್ಲ, ಕೆಲಸ ಕೆಡಲ್ಲ, ಕೆಲಸ ಗೆದ್ದು ಬಿಡುತ್ತೆ. ಅದಕ್ಕೋಸ್ಕರ ಅಗ್ನಿ ತತ್ವದ ರಾಶಿಗಳ ಮುಂದೆ ಕೂತ್ಕೊಂಡು ಮಾತಾಡಬಾರದು ಅಂತ ಹೇಳ್ತಾರೆ. ನೋಡಿದ್ರಲ್ಲ ಇಪ್ಪತ್ತೆರಡು ಗುಣಗಳು ತತ್ವಗಳು ನಿಮ್ಮ ಒಂದು ರಾಶಿ ಸಿಂಹರಾಶಿಯವ್ರಿಗೆ ಹೇಗಿರುತ್ತೆ, ಯಾವ ರೀತಿಯಾಗಿ ಇರಬೇಕು ಅನ್ನೋದೆಲ್ಲ. ಆಗಲಿ ವೀಕ್ಷಕರೇ, ಈ ವಿಡಿಯೋ ಇಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮುಖ್ಯವಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಶುಭಮಸ್ತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದು ಇವತ್ತಿನ ಜ್ಯೋತಿಷ್ಯ ಫಲ ಕಾರ್ಯಕ್ರಮ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.